ಕುರಿತು ಪುಸ್ತಕ ಹೊರಬರುತ್ತಿದೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕನಗನ ಮರಡಿ ಬಸ್ ದುರಂತ ಹಾಗೂ ಚಾಮರಾಜನಗರದ ಹನೂರು ತಾಲೂಕಿನ ಸುಳ್ವಾಡಿಯ ಮಾರಮ್ಮ ದೇವಸ್ಥಾನದಲ್ಲಿ ನಡೆದ ಪ್ರಸಾದ ದುರಂತಗಳ ಕುರಿತು ಕೃತಿಗಳು ಹೊರಬಂದಿವೆ. ಮೈಸೂರಿನ ಸಂವಹನ ಪ್ರಕಾಶನ ವತಿಯಿಂದ ಪತ್ರಕರ್ತ ರವಿ ಪಾಂಡವಪುರ ಅವರು ಬರೆದಿರುವ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮವನ್ನು ಜೂನ್ 26ರ ಬುಧವಾರ ಬಿಡುಗಡೆಗೊಳಿಸಲಾಗುವುದು ಎಂದು ಜೆಎಸ್ಎಸ್ ಮಹಾವಿದ್ಯಾಪೀಠದ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ತಿಳಿಸಿದರು. ನಂತರ ಮಾತನಾಡಿದ ಅವರು, ರವಿ ಪಾಂಡವಪುರ ಅವರು ರೈಟ್ ರೈಟ್ ಮತ್ತು ಅಯೋಧ್ಯ ಅವರೇ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮವನ್ನು ಜೂನ್ 26ರಂದು ಮೈಸೂರು ವಿಶ್ವವಿದ್ಯಾಲಯದ ರಾಣಿಬಹದ್ದೂರ್ ಸಭಾಂಗಣದಲ್ಲಿ ಸಂಜೆ 4:20ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅಲ್ಲದೆ ಕೃತಿ ಬಿಡುಗಡೆಯನ್ನು ಹುಣಸೂರು ಶಾಸಕರಾದ ಅಡಗೂರು ಎಚ್ ವಿಶ್ವನಾಥ್ ಮಾಡಲಿದ್ದು, ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರಾದ ಮಾಚಿವ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿಗಳಾದ ಡಾ ಸಿಪಿಕೆ ಅವರು ವಹಿಸಿಕೊಳ್ಳಲಿದ್ದಾರೆ. ಪುಸ್ತಕಗಳ ಕುರಿತು ಪ್ರೊಫೆಸರ್ ಕೃಷ್ಣೇಗೌಡರ್ ಅವರು ಮಾತನಾಡಲಿದ್ದಾರೆ ಎಂದರು. ಸರ್, ಮೊದಲಿಗೆ ದುರಂತದ ಪುಸ್ತಕ ಬರಬೇಕು ಅನ್ನೋದು ಉದ್ದೇಶ ಇರಲಿಲ್ಲ. ಇದು ಕಾಕತಾಳಿಯನೋ ಅಥವಾ ದುರಂತವೋ, ನನ್ ದುರಂತವೋ ಗೊತ್ತಿಲ್ಲ. ಉಂಡುಪತಿ ಕೆರೆ ದುರಂತ ನಡೆದಿದ್ದು ಡಿಸೆಂಬರ್ 14ಕ್ಕೆ. ನಾನು ಜರ್ನಲಿಸಂ ಆರಂಭಿಸಿದಾಗ, ಅಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾ ಮೈಸೂರಿಗೆ ಬಂದು ಆಗಮಿಸಿದಾಗ ನೋಡಿದಂತಹ ದೊಡ್ಡ ದುರಂತ ಅದು. ಮತ್ತೆ ಅದು ನನ್ನ ಮೊದಲ ವರದಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ, ಅದು ಕಾಣ್ತಿತ್ತು ಯಾವಾಗ್ಲೂ. ಆ ಕಾರಣದಿಂದಲೇ ಡಿಸೆಂಬರ್ 14ಕ್ಕೆ ನಾನು ಕತೆ ಹೇಳುವೆ ನನ್ನ ಪುಸ್ತಕ, ನನ್ನ 2ನೇ ಪುಸ್ತಕನ ಅದೇ ದಿನದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಬಿಡುಗಡೆ ಮಾಡಿದ್ದೆ. ಆ ದೊಡ್ಡ ದುರಂತನೇ ಏನೋ ಗೊತ್ತಿಲ್ಲ. ಆ ಪುಸ್ತಕ ಬಿಡುಗಡೆ ಆದ ಬರೀ ಕೇವಲ 2 ತಾಸಿಗೆ ಈ ಸುಳ್ವಾಡಿ ದುರಂತ ನಡೆದಿತ್ತು. ಸಾಮಾನ್ಯವಾಗಿ ಆ ಪುಸ್ತಕಗಳ 2 ಪುಸ್ತಕ ಬರೆದಾಗ, ಮುನ್ನುಡಿ ಬರೆದಾಗ ದೇವನೂರು ಮಹಾದೇವರು ಮೊದಲನೇ ಪುಸ್ತಕಕ್ಕೆ ಬರೆದಿದ್ರು, 2ನೇ ಪುಸ್ತಕಕ್ಕೆ ನನ್ನ ಗುರುಗಳಾದ ಅನಂತ್ ಶ್ರೀನಿವಾಸರ್ ಬರ್ತಿದ್ರು. ಅವರಿಬ್ರು ಕೂಡ ಸಜೆಸ್ಟ್ ಮಾಡಿದ್ ಇಷ್ಟೇ, ದುರಂತ ಪುಸ್ತಕ ನಿನ್ನ ಲೇಖನೆಯಿಂದ ಇನ್ಮೇಲೆ ಬರಂತಿರ್ಲಿ, ಕಾಲ್ಪನಿಕ ಕಥೆಗಳೇ ಬರಲಿ ಅಂತ.